ಅನೀತಿ ಅಶಾಂತಿನೇ ತಲೆ ದೋರ್ತಾ ಇದೆಯಲ್ಲಪ್ಪ. ಈ ಗುಡಿ ವಿನಾಶಕ್ಕೆ ನಾಂದಿ ಆಡ್ತಿದೆಯಲ್ಲಪ್ಪ. ನನ್ನ ಮಾವಯ್ಯನವ್ರಿಗೆ ಹುಚ್ಚಿಡಿತು, ಅವ್ರನ್ನ ಒಳ್ಳೆ ಆಸ್ಪತ್ರೆಗೆ ಸೇರಿಸಿ ಅಂದ್ರೆ ಆ ಹಾಳಾದ ಗಜೇಂದ್ರನ ಕಡೆನೆ ಸೇರಿಸಿದ್ದಾರೆ. ಅಲ್ಲಿ ನನ್ನ ಮಾವಯ್ಯ ಏನು ಕಷ್ಟ ಅನುಭವಿಸ್ತಿದಾರೋ ಏನೋ. ತಂದೆನೆ ತನ್ನ ಮಗನ ಕೂಪಕ್ಕೆ ತಳ್ತಾ ಇದ್ದಾನಲ್ಲಪ್ಪ ದೇವ್ರೆ. ಏನಪ್ಪ ಮಾಡ್ಲಿ ನಾನು, ನಮ್ಮ ಮಾವಯ್ಯನ ಹೇಗಪ್ಪ ಕಾಪಾಡ್ಲಿ ನಾನು. ಅಯ್ಯೋ ದೇವ್ರೆ, ನನ್ನನ್ನು ನನ್ನ ಹೆಂಡತಿಗೆ ಪಡೆದು ನನ್ನ ಅವನತಿಗೆ ನಾನೇ ಕಾರಣನಾಗ್ಬಿಟ್ಟೆ. ತಂತ್ರ ಕುತಂತ್ರಗಳನ್ನು ಮಾಡಿ ನನ್ನ ಹೊರ ಹುಟ್ಟಿದ ತಂಗಿಯನ್ನು ಮನೆಯಿಂದ ಹೊರ ಕಳಿಸಿದೆ. ಅದು ಅಲ್ಲದೆ ನನ್ನ ತಂದೆಗೆ ಹುಚ್ಚಿಡುವಂತೆ ಮಾಡಿ ಹುಚ್ಚಾಸ್ಪತ್ರೆ ಸೇರಿಸಿದೆ. ಈ ಮನೆಯ ಗಣಿತಕ್ಕೆ ಮಸಿ ಬೆಳಿದೆ. ಇನ್ನೇನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯೇ? ಏನ್ ಮಾತಾಡ್ತಿದ್ದೀರಾ ನೀವು? ಮಾಡಬಾರದ್ ಮಾಡಿ ಇವಾಗ ಅದನ್ನೆಲ್ಲ ನನ್ ಮೇಲೆ ಹೇಳ್ತಾ ಇದ್ದೀರೇನ್ರಿ? ಮಾವಯ್ಯನ್ನ ಒಳ್ಳೆ ಆಸ್ಪತ್ರೆಗೆ ಸೇರಿಸಿ ಅಂದ್ರೆ ತಗೊಂಡೋಗಿ ಹಾಳ ಗಜೇಂದ್ರನ ಆಸ್ಪತ್ರೆಗೆ ಸೇರಿಸಿದ್ರಿ. ಆ ಸೆರೆಯಲ್ಲಿ ನಮ್ಮ ಮಾವಯ್ಯ ಏನು ಕಷ್ಟ ಅನುಭವಿಸ್ತಿದಾರೋ ಏನೋ ಅನ್ನೋದು ನಿಮ್ಗೆ ಗೊತ್ತಿಲ್ವೇನ್ರಿ? ಆ ಗಜೇಂದ್ರನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ರೀ. ಅವನೊಬ್ಬ ಮಹಾನ್ ಕ್ರೂರಿ ರೀ, ಕ್ರೂರಿ. ಸಾಕು ಮುಚ್ಚು ಬಾಯಿ. ಆ ಗಜೇಂದ್ರ ಎಲ್ಲ ಕಡೆ ಕ್ರೂರಿ. ನೀ ನನ್ನ ಮನೆಯನ್ನು ಸರ್ವನಾಶ ಮಾಡಲು ಬಂದಿದೆಯಲ್ಲ, ನೀನು ಕ್ರೂರಿ. ತಿಪ್ಪೆ ಮೇಲೆ ಬಿದ್ದಿದ್ದ ನಿನ್ನನ್ನು ಕರ್ಕೊಂಡ್ಬಂದು ಈ ಸಿಂಹಾಸನ ಮೇಲೆ ಕೂರಿಸಿದ್ದಕ್ಕೆ, ಈ ಗುಡಿಯನ್ನು ಕತ್ತಲೆ ಮಾಡಿ, ಈ ಮನೆಯ ಆದರ್ಶಗಳನ್ನು ಸುಟ್ಟು ಬೂದಿ ಮಾಡಿ, ನಿನ್ನಂತ ದರಿದ್ರ ನಾಯಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಯಾಕ್ರಿ ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಲ್ರಿ? ಸತ್ಯ ಸತ್ಯ ಅನ್ನೋದನ್ನ ತಿಳ್ಕೊಂಡು ಮಾತಾಡ್ರಿ, ದುಡುಕಿ ಮಾತಾಡ್ಬೇಡಿ. ನೋಡಿ, ನೀವು ಮಾಡಿದ ತಪ್ಪಿಂದನೇ ಇವತ್ತು ಮಾವಯ್ಯ ಈ ಸ್ಥಿತಿಲಿ ಇರೋದು. ಅನ್ಯಾಯವಾಗಿ ಇಲ್ಲ ಸಲ್ಲದ ಆಪಾದನನ್ನ ನಮ್ಮ ಸಾಗರ್ ಮೇಲ್ ಬರ್ಸಿ ಅವನು ನಾನ್ ನೆಪ ಹೊಡ್ಡಿ ಮನೆಯಿಂದ ಹೊರಗಾಕಿದ್ರಿ. ಈ ಮನೆಗೆ ಒಡೆಯ ಆಗ್ಬೇಕು ಅಂತ ಏನೆಲ್ಲ ಸಂಚ್ ಮಾಡ್ಬಿಟ್ರಿ ನೀವು. ಸ್ನೇಹಕ್ಕೋಸ್ಕರ ಒಡ ಹುಟ್ಟಿದ ತಂಗಿನೇ ಮನೆಯಿಂದ ಹೊರಗೆ ಕಳಿಸಿದ್ರಲ್ರಿ. ಇದನ್ನೆಲ್ಲ ನೋಡಿ ನೋಡಿನೇ ನಮ್ಮ ಮಾವಯ್ಯಂಗು ಚಿಡ್ದಿತ್ತು. ಇದಕ್ಕೆಲ್ಲ ಕಾರಣ ನೀವೇ ರೀ, ನೀವೇ. ಆ ಗಜೇಂದ್ರನ್ ಸಹವಾಸ ಮಾಡಿ ಇನ್ನು ಏನೇನ್ ಮಾಡ್ಬೇಕು ಅಂತಿದ್ದೀರಿ? ಹೇಗಾದ್ರೂ ಮಾಡಿ ಅವನಿಂದ ಮಾವಯ್ಯನ್ನ ಕರ್ಕೊಂಡ್ಬನ್ರಿ, ಬಿಡಿಸ್ಕೊಂಡ್ ಬನ್ನಿ. ನಿಮ್ ಕೈ ಮುಗಿತೀನ್ರಿ. ಏ ಭಿಕಾರಿ, ನನ್ನ ನಿಂದಿಸಿ ಮಾತಾಡೋ ಸೊಕ್ಕೇನ ನಿನ್ಗೆ? ಅನ್ನಾಕೋ ಮನೆಗೆ ಕಣ್ಣಾಕೋ ನಾಯಿ. ನನ್ ಕಣ್ ಮುಂದೆ ಕಂಡ್ರೆ ಸಿಗ್ದು ಊರ್ ಮುಂದೆ ನೇತಾಕ್ಬಿಡ್ತೀನಿ. ಬಲ್ಗ ಮನೆಯಿಂದ ಆಚೆ. ಯಾಕ್ರಿ ಯಾಕ್ರಿ ಹಿಂಗ್ ಮಾಡ್ತಿದ್ದೀರ? ಏನ್ರಿ ಆಗಿದೆ ನಿಮ್ಗೆ? ಏಯ್, ಹೋಗೋದೇನ ಹೋಗ್ತಾ ಇದೀಯಾ? ನಾನ್ ಕಟ್ಟಿರೋ ತಾಳಿನ ಬಿಸ್ಕೊಡೆ. ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ನಾನು ನೇನೋ ಮನೆಯಿಂದ ಹೊರಗೆ ಹೋಗಿ ಅಂದ್ರಿ, ಹೋಗ್ತೀನಿ. ಆದ್ರೆ ಯಾವ್ದೇ ಕಾರಣಕ್ಕೂ ನಾನು ಈ ತಾಳಿನ ಬಿಚ್ಕೊಡಲ್ಲ ರೀ. ನೀವು ಕೈ ಮುಗಿತೀನಿ, ಕಾಲು ಹಿಡ್ದು ಬೇಡ್ಕೋತೀನ್ರಿ. ತಾಳಿ ಮಾತ್ರ ಕಿತ್ಕೋಬೇಡ್ರಿ, ಕಿತ್ಕೋಬೇಡ್ರಿ. ತಾಳಿ ತಾಳಿ ಚಿನ್ನದ ತಾಳಿ, ತಾಳಿ ತಾಳಿ ಚಿನ್ನದ ತಾಳಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಬಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಬಿ, ಇದುವೇ ಬೇಬಿ, ಇದುವೇ ಬೇಬಿ.
ನಿನ್ನ ಸೆಂಟಿಮೆಂಟ್ ಗೆ ಅಯ್ಯೋ ನಾನೆಂತ ತಪ್ಪು ಮಾಡ್ಬಿಟ್ಟೆ ತಪ್ಪು ಮೇಲೆ ತಪ್ಪು ಮಾಡ್ತಿದ್ದೀನಿ ಅನ್ಸುತ್ತೆ ನಾನು ದುರಾಸೆ ಪಟ್ಟು ಈ ನನ್ನ ಕುಟುಂಬದ ಅವನತಿಗೆ ಕಾರಣನಾಗ್ಬಿಟ್ಟೆ ಇಲ್ಲ ನಾನು ಸರಿಯಾದ ದಾರಿಯಲ್ಲಿ ನಡೀತಿದ್ದೀನಿ ತಪ್ಪು ಮಾಡ್ತಿರೋರು ಒಬ್ಬೊಬ್ಬರಾಗೆ ಶಿಕ್ಷೆಯನ್ನು ಭೋಗಿಸ್ತಿದ್ದಾರೆ ಅಷ್ಟೇ ಮೊದಲು ನಾನು ಗಜೇಂದ್ರನ ಭೇಟಿ ಮಾಡಿ ನನ್ನ ತಂಗಿ ಅಮೃತಳನ್ನು ಹುಡುಕಿ ಗಜೇಂದ್ರನಿಗೆ ಕೊಟ್ಟು ಮದುವೆ ಮಾಡಬೇಕು ನಾನು ಕೊಟ್ಟಿರೋ ಮಾತು ನಾವು ಉಳಿಸ್ಕೊಬೇಕು ಆದರ್ಸ್ ಏನು ಇಷ್ಟೊಂದು ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದೀರಾ ಇತ್ತೀಚೆಗೆ ನೀನು ಮಾತನಾಡ್ತೆ ಸರಿಯಿಲ್ಲ ಆ ಗಜೇಂದ್ರನ ಮಾತು ಕೇಳಿ ನೀನು ಆನಂದ ಸಾಗರದಂತಿದ್ದೆ ಕಣ್ಣೀರಿನ ಸಾಗರವಾಗಿ ಮಾಡಿಬಿಟ್ಟಿದೀಯ ನನ್ನ ತಂಗಿ ಫೋನ್ ಮಾಡಿ ಮಾತಾಡಲು ಆ ಗಜೇಂದ್ರ ಮಾತು ಸರಿಯಿಲ್ಲ ಅಂತ ಅವನ ಸಾಹಸ ಬಿಟ್ಟು ಅಂತ ಮಾತಾಡಲು ಇಷ್ಟೊತ್ತು ನಿನ್ನ ತಂಗಿ ಪೂರ್ಣ ಆಯ್ತು ಈಗ ಬಂದ ವೇದಾಂತ ಪಾಠ ಮಾಡ ಪಾಠ ಮಾಡೋದಕ್ಕೆ ಈ ನನ್ ಮನೆ ಹಾಳು ಮಾಡೋದಕ್ಕೆ ಉಟ್ಟು ಬಂದ್ರೇನೋ ಮನೆ ಏ ನಾಯಿ ಮನೆ ಹಾಳು ಮಾಡೋರು ನಾವು ಅಲ್ಲ ಮನೆ ಉದ್ಧಾರ ಮಾಡೋರು ನಾವು ನಾಲ್ಗೆ ಬಿಡಿದ್ ಮಾತಾಡು ಮನೆ ಹಾಳು ಮಾಡೋರು ನಾವಲ್ಲ ನಾವು ಬೆಳೆ ಮನೆ ಬೆಳೆಸೋರು ನಿನ್ನ ದುಡ್ಡಿದ್ರೆ ನಿನ್ನ ದುರಹಂಕಾರ ನಿನ್ನಲ್ಲಿ ನೀನು ನನ್ನ ತಂಗಿ ಗಂಡ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ನೀನು ಹಣ ದಪ್ಪ ಇದ್ದಿರುವೆ ನಿನ್ನ ಹತ್ರ ಇಟ್ಕೋ ಏನಂದ ನಾನು ನಿನ್ನ ತಂಗಿ ಗಂಡನ ಆ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಾಯ್ತು ನಾನ್ ಕಟ್ಟಿರೋ ತಾಳಿನ ಕಿತ್ಕೊಂಡು ಮನೆಯಿಂದ ಹೊರಗೆ ಹಾಕಾಯ್ತು ಹೋಗ್ ಹುಡ್ಕೋ ಕೆರೆಲ ಬಾವಿಲ ಸಿಗ್ಬೋದು ಏಣ ಅಯ್ಯೋ ನಾಯಿ ಎಂತ ಕೆಲಸ ಮಾಡ್ಬಿಟ್ಟಿ ಅಯ್ಯ ಪಾಪಿ ಏನೋ ಈ ತರ ಕೆಲಸ ಮಾಡ್ಬಿಟ್ಟಿ ಸತಿ ಸಾವಿತ್ರಿ ಅಂತ ಇದ್ದ ನನ್ನ ತಂಗಿ ಮಾಂಗಲದಿತ್ತು ಇದ್ ಮಾಡ್ಬಿಟ್ಟಲ್ಲ ನನ್ನ ತಂಗಿನ ನನ್ನ ತಂಗಿನ ಈ ಮನೆ ಮನೆಯವರನ್ನ ಕಾಪಾಡಿದ ಘನತೆ ಗೌರವವನ್ನು ಕಾಪಾಡ್ತಿದ್ದ ನನ್ನ ತಂಗಿ ದುಷ್ಟ ಶಕ್ತಿಯಿಂದ ಹೋರಾಡಿ ಅಣ್ಣ ಚಂಡಿ ಆಗ್ತಾಳೆ ಏ ನಾಯಿ ಸತ್ಯ ಹೇಳ್ತೀನಿ ಕೇಳು ಈ ಬಂಗಾರದ ಗುಡಿಯನ್ನು ಸಂಚು ಮಾಡ್ತಿರುವ ಆ ಗಜೇಂದ್ರ ನನ್ನ ತಂಗಿ ನಿನ್ನ ಮದುವೆ ಆಗ್ಬೇಕು ಅಂತ ಅವ ಗಜೇಂದ್ರ ಮಾಡ್ದು ನಿನ್ ಮನೆ ಸೇರಿಸಿ ಗಜೇಂದ್ರ ನಿಮ್ ಮನೆ ಹಾಳು ಮಾಡ್ಬೇಕು ಅಂತ ನನ್ನ ತಂಗಿಯನ್ನು ಮರಳು ಮಾಡಿ ನಿನಗೆ ಮದುವೆ ಮಾಡಿದ್ದು ನನ್ನ ತಂಗಿ ಸತಿ ಸಾವಿದ್ರಿ ಅಂತ ಅದಕ್ಕೆ ಹೋಗ್ತಾ ಇರೋದಕ್ಕೆ ನಿನ್ ಮೇಲೆ ಗಟ್ಟಿಟ್ಟು ನನ್ನ ತಂಗಿಯನ್ನು ಬಹಳ ಹಾಳು ಮಾಡ್ಬಿಟ್ಟ ಫಸ್ಟ್ ನಿನ್ನ ತಂದೆಯನ್ನು ಕಾಪಾಡು ಎಲ್ಲಿದ್ದಾರೆ ಫಸ್ಟ್ ಒಳೆಯರ ಹುಡುಕು ಇಲ್ಲ ಅಂದ್ರೆ ಅವ್ರ ಮಗ ಕೂಡ ನಿನಗೆ ಸಿಗಲ್ಲ ಅರ್ಥ ಮಾಡ್ಕೋ ಚಂದ್ರು ಏನ್ ಹೇಳ್ತಾ ಇದೀಯೋ ನೀನ್ ಹೇಳ್ತಾರ ಮಾತು ಸತ್ಯನೇನೋ ಆ ಗಜೇಂದ್ರ ನನ್ನ ಕುಟುಂಬದ ಮೇಲೆ ಸೇರ್ತಿರಿಸ್ಕೋಬೇಕು ಅಂತ ಮಾಡಿದಾನೇನೋ ಇಲ್ಲ ಇದನ್ನ ನಾನ್ ನಂಬಲ್ಲ ನೀ ನಂಬಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ನೀ ನಂಬಲ್ಲ ನೀ ನಂಬಲ್ಲ ಅಂತ ನಮ್ಮ ನೀ ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಮದ್ರು ಹಾಸ್ಪಿಟ್ಲ್ಗೆ ಹೋಗೋಣ ಬಾ ಒಡೆಯವ್ರನ್ನ ನೋಡ್ರಿ ಗೊತ್ತಾಗುತ್ತೆ ನಿನಗೆ ಏ ಗಜೇಂದ್ರ ಚಂದ್ರು ಹೇಳೋ ಮಾತು ಸತ್ಯ ಆಗಿದ್ರೆ ನಾನ್ ಮಾತ್ರ ನೀನ್ ಸುಮ್ಮನೆ ಬಿಡಲ್ಲ ಕಣೋ ನಡೆಯೋ ಹೋಗೋಣ.